ಪಕ್ಷಿಗಳ ಸಮ್ಮರ್ ಕಷ್ಟಗಳು ತುನಿಗುಬ್ ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಸೇರಿ ಸಂತೋಷವಾಗಿ ಬಾಳ್ತಾ ಇದ್ಲು ತುನಿ ಹಲವು ತರದ ತಿಂಡಿಗಳನ್ನ ಮಾಡಿ ಅದನ್ನ ಹೊರಗಡೆ ತಗೊಂಡ್ ಹೋಗಿ ವ್ಯಾಪಾರ ಮಾಡ್ತಾ ಇದ್ಲು ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಬುಜ್ಜಿನ ಅವಳು ಓದಿಸ್ಕೊಳ್ತಾ ಇದ್ಲು ಬುಜ್ಜಿ ತುಂಬಾ ಚೆನ್ನಾಗಿ ಓದೋ ಹುಡುಗಿ ಇವಾಗ ಪರೀಕ್ಷೆ ಶುರು ಆಗೋದ್ರಿಂದ ಅವಳು ಇನ್ನೂ ಗಮನ ಇಟ್ಟು ಓದ್ಕೊಳ್ತಾ ಇದ್ಲು ಅಯ್ಯೋ ದೇವ್ರೆ ಸೆಕಿ ತಡ್ಕೊಳಕಾಗ್ತಾ ಇಲ್ಲ ಹಗ್ಲಿಡಿ ಹೊರಗಡೆ ಬಿಸಿಲು ಕಷ್ಟ ಸಂಜೆ ಸಮಯ ಆದ್ರೂ ಕೂಡ ಇಲ್ಲಿ ನೋಡು ಮನೆಯೊಳಗಡೆ ಎಷ್ಟು ಸೆಕೆ ಆಗ್ತಾ ಇದೆ ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ ಇದೇ ರೀತಿ ಇದ್ರೆ ನಾನು ಪರೀಕ್ಷೆಗೆ ಹೇಗೆ ಓದ್ಕೊಳ್ಳೋದು ಹಾಗಂತ ಬುಜ್ಜಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಅದನ್ನ ನೋಡ್ತಾ ಇದ್ದ ಟುನಿ ಗುಬ್ಬಚ್ಚಿ ಅವಳ ಹತ್ರ ಬಂದು ಈ ರೀತಿ ಕೇಳಿತ ಏನಮ್ಮ ಬುಜ್ಜಿ ಏನ್ ತುಂಬಾ ಬೇಜಾರಲ್ಲಿದ್ಯಾ ಏನ್ ವಿಷಯಮ್ಮ ಅಮ್ಮ ನೋಡಮ್ಮ ನನಗೆ ಹೇಗೆ ಬೆವರ್ತಾ ಇದೆ ಅಂತ ಹಗ್ಲಲ್ಲಿ ಹೊರಗಡೆ ಹೋಗಕ್ಕಾಗ್ತಿಲ್ಲ ಬಿಸ್ಲು ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಲ್ಲಿ ಮನೆಯೊಳಗಡೆ ತುಂಬಾ ಸೆಕೆ ಆಗ್ತಾ ಇದೆ ನನಗೆ ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ ಅಮ್ಮ ಈ ರೀತಿನೇ ಇದ್ರೆ ನಾನು ಪರೀಕ್ಷೆಗೆ ಹೇಗಮ್ಮ ಓದ್ಕೊಳ್ಳೋದು ಅಯ್ಯೋ ಹೌದಲ್ವಾ ಸರಿ ನೀನು ಬೇಜಾರ್ ಮಾಡ್ಕೊಳ್ಬೇಡ ಮನೆಯಲ್ಲಿ ಟೇಬಲ್ ಫ್ಯಾನ್ ಇದೆ ಅಲ್ಲ ಅದನ್ನ ತಗೊಂಡ್ ಬಂದಿರ್ತೀನಿ ಅದ್ರಲ್ಲಿ ಸ್ವಲ್ಪ ಗಾಳಿ ಬರುತ್ತೆ ಹಾಗಂತ ಹೇಳಿ ಟುನಿ ಹೋಗಿ ಒಳಗಡೆ ಇದ್ದ ಟೇಬಲ್ ಫ್ಯಾನ್ ನ ತಗೊಂಡ್ ಬಂದು ಪುಜ್ಜಿಯ ಮುಂದ್ಗಡೆ ಇತ್ಲು ಆಮೇಲೆ ಸ್ವಿಚ್ ನ ಆನ್ ಮಾಡಿದ್ಲು ಆದ್ರೆ ಆ ಫ್ಯಾನ್ ಇಂದ ಗಾಳಿ ಸ್ವಲ್ಪನೇ ಬರ್ತಾ ಇತ್ತು ಆದರೆ ಅದರಲ್ಲಿ ಶಬ್ದ ಮಾತ್ರ ತುಂಬಾ ಜೋರಾಗಿ ಬರ್ತಾ ಇತ್ತು ಅಯ್ಯೋ ಅಮ್ಮ ಆ ಫ್ಯಾನ್ನ ಆಫ್ ಮಾಡಮ್ಮ ಅದರಲ್ಲಿ ಗಾಳಿ ಅಂತೂ ಕಡಿಮೆ ಬರ್ತಾ ಇದೆ ಆದರೆ ಸೌಂಡ್ ಅಂತೂ ತುಂಬ ಜಾಸ್ತಿ ಬರ್ತಾ ಇದೆ ಈ ಸೌಂಡಲ್ಲಿ ನನ್ನಿಂದ ಓದ್ಕೊಳಕ್ಕಾಗಲ್ಲ ಪರವಾಗಿಲ್ಲ ಈಗ ಕಷ್ಟಪಟ್ಟು ನಾನು ಓದ್ಕೋತೀನಿ ಹಾಗಂತ ಹೇಳಿ ಬುಜ್ಜಿ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ತುಂಬಾ ಕಷ್ಟಪಟ್ಟು ಆ ಸೆಕೆಯಲ್ಲೇ ಓದ್ತಾ ಇದ್ಲು ತನ್ನ ಮಗಳು ಪಡುವ ಕಷ್ಟ ನೋಡಿ ತುನಿನು ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ಲು ಆಮೇಲೆ ಮರುದಿನ ಬೆಳಗ್ಗೆ ತುನಿ ಎದ್ದು ನೀರ್ ಹಿಡಿಯೋದಕ್ಕೋಸ್ಕರ ಪಕ್ಕದಲ್ಲಿದ್ದ ಬಾವಿ ಹತ್ರ ಹೋದ್ಲು ಆ ಸಮಯದಲ್ಲಿ ಅಲ್ಲಿ ಪಕ್ಷಿಗಳು ಎಲ್ರು ಕೂಡ ಈ ರೀತಿ ಮಾತಾಡ್ಕೊಳ್ತಿದ್ರು ಬರ್ತಾ ಬರ್ತಾ ಬಾವಿಯಲ್ ಕೂಡ ನೀರು ತುಂಬಾ ಕಡಿಮೆ ಆಗ್ತಾ ಇದೆ ಈ ಬಿಸಿಲು ಕಾರಣದಿಂದ ಬಾವಿಯಲ್ಲಿರೋ ನೀರೆಲ್ಲ ಒಣಗೋದ್ರೆ ಆಮೇಲೆ ನಾವು ನೀರಿಗೆ ಏನ್ ಮಾಡುದು ಅಂತ ತುಂಬಾ ಭಯ ಆಗ್ತಾ ಇದೆ ಅಯ್ಯೋ ಆ ರೀತಿ ನಡೆದ್ರಿ ಬೇರೆ ಇದ್ಯಾ ಇದೆಯಾ ನಾವು ಈ ಊರನ್ ಬಿಟ್ಟು ಬೇರೆಲ್ಗಾದ್ರೂ ಹೋಗ್ಬೇಕು ಅಷ್ಟೇ ನಿಜವಾಗ್ಲೂ ನೀರಿಗೆ ಬರ ಬರುತ್ತಾ ಹೌದು ಬಿಸಿಲು ಬೇರೆ ಜಾಸ್ತಿ ಅಲ್ವಾ ಈ ರೀತಿ ಇದ್ರೆ ನೀರು ಖಾಲಿ ಆಗಲ್ವಾ ನಮ್ಮ ಊರು ಬೇರೆ ತುಂಬಾನೇ ಸ್ಪೆಷಲ್ ಯಾವಾಗ್ ನೋಡಿದ್ರು ಇಲ್ಲಿ ಬಿಸ್ಲೇ ಇರುತ್ತೆ ಮಳೆಗಾಲ ಇರ್ಲಿ ಚಳಿಗಾಲ ಇರ್ಲಿ ಬೇಸಿಗೆ ಕಾಲ ಇರ್ಲಿ ಯಾವಾಗ್ಲೂ ಬಿಸ್ಲು ತುಂಬಾ ಜಾಸ್ತಿ ಇರುತ್ತೆ ಅದನ್ನು ಬೇಸಿಗೆ ಕಾಲದಲ್ಲಿ ಹೇಳೋದೇ ಬೇಡ ಆ ಸೂರ್ಯನಿಗೆ ಸ್ವಲ್ಪನೂ ಕಾರಣ ಇಲ್ಲ ಯಾಕೋ ಬೆಂಕಿ ಮಧ್ಯೆ ಕೂತ್ಕೊಂಡಿರೋ ತರಾನೇ ಇರುತ್ತೆ ಹಾಗೆ ಮಾತಾಡ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಅವ್ರ ಮನೆಗೆ ಬೇಕಾಗಿರುವ ನೀರನ್ನ ತಗೊಂಡು ಅಲ್ಲಿಂದ ಅವರವರ ಮನೆಗೆ ಹೊರಟ್ರವ ಈ ಕಡೆ ಬುಜ್ಜಿ ಬೆಳಗಿನ ಎದ್ದು ಸ್ನಾನ ಮಾಡಿ ತಯಾರಾಗಿ ಅಮ್ಮ ಮಾಡಿಟ್ಟಿದ ಟಿಫನ್ನ ತಿಂದು ಅಲ್ಲಿಂದ ಸ್ಕೂಲಿಗೆ ಹೊರಟ್ಲವ್ ಈ ಕಡೆ ಟುನಿಗುಬ್ಬಚ್ಚಿ ಮನೇಲಿದ್ದು ಮನೆ ಕೆಲ್ಸ ಎಲ್ಲಾನು ಮಾಡ್ಕೊಳ್ತಾ ಇದ್ಲವ್ ಹಾಗೆ ಸ್ವಲ್ಪ ಸಮಯದಲ್ಲಿ ಬುಜಿ ಎಕ್ಸಾಮ್ ಸೆಂಟರ್ಗೆ ಹೋದ್ಲವ್ ಸ್ವಲ್ಪ ಸಮಯದ ನಂತರ ಎಕ್ಸಾಮ್ ಕೂಡ ಶುರುವಾಯಿತು ಪಾಪ ಮಕ್ಳೆಲ್ರು ತುಂಬಾ ಕಷ್ಟಪಟ್ಟು ಎಕ್ಸಾಮ್ನ ಬರಿತಾ ಇದ್ರು ಆದ್ರೆ ಸೆಕೆ ತಡ್ಕೊಳಕಾಗದೆ ಅವರೆಲ್ರು ಕಷ್ಟಪಡ್ತಾ ಇದ್ರು ಅಯ್ಯೋ ಇದೇನಿದು ನನಗೆ ಇಷ್ಟು ಬೆವರ್ತಾ ಇದೆ ಹಾಗೆ ಚಿನ್ನುಕಾಗಿಗೆ ತುಂಬಾನೇ ಬೆವರೋದ್ರಿಂದ ಅವನ ಆನ್ಸರ್ ಶೀಟ್ ಎಲ್ಲಾನು ತುಂಬಾ ಒದ್ದೆಯಾಯ್ತು ಏನೋ ಇದು ಆನ್ಸರ್ ಶೀಟ್ ಎಲ್ಲ ಹೀಗೆ ಒದ್ದೆ ಮಾಡಿ ಕೊಟ್ರೆ ನಾನು ಅದನ್ನ ಹೇಗ ತಗೊಂಡ್ ಹೋಗೋದು ನಾನು ಮಾತ್ರ ಏನ್ ಮಾಡೋದ್ ಮ್ಯಾಡಮ್ ಇಲ್ಲಿ ನೋಡಿ ಎಷ್ಟು ಸೆಕೆ ಆಗ್ತಾ ಇದೆ ನನಗೆ ಎಷ್ಟು ಬೆವರ್ತಾ ಇದೆ ಅಂತ ಅದಕ್ಕೆ ಆ ರೀತಿ ಒದ್ದೆ ಆಗೋಯ್ತು ಇಲ್ಲ ಇರಿ ನಾನು ಬಿಸ್ಲಲ್ಲಿ ಒಣಗಿಸಿ ಆಮೇಲೆ ನಿಮಗೆ ತಗೊಂಡ್ ಕೊಡ್ತೀನಿ ಹಾಗತ್ತೆ ಹೇಳಿ ಚಿನ್ನಕ್ಕಾಗಿ ಹೊರಗಡೆ ಹೋಗಿ ಬಿಸ್ಲಲ್ಲಿ ಅವನ ಆನ್ಸರ್ ನ ಇಟ್ಟು ಒಣಗದ್ಮೇಲೆ ತಗೊಂಡ್ ಬಂದ್ ಕೊಟ್ಟ ನಿಮ್ಮನ್ನೆಲ್ಲ ನೋಡಿದ್ರೆ ಅಳೋದ ಇಲ್ಲ ನಗೋದ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಸರಿ ಒಂದ್ ಮಾಡಿ ಎಲ್ರೂ ಮನೆಯಿಂದ ಬರುವಾಗ ಕಷ್ಟ ತಗೊಂಡ್ ಬನ್ನಿ ಹಾಗೇನೆ ನಿಮ್ಮಂದಾದ್ರೆ ಒಂದು ವಾಟರ್ ಬಾಟ್ಲಲ್ಲಿ ನೀರುನು ತಗೊಂಡ್ ಬನ್ನಿ ಹಾಗಂತ ಹೇಳಿ ಲೂಸಿ ಪಾರಿವಾಳ ಮಕ್ಳಿಗೆಲ್ಲ ಧೈರ್ಯ ಕೊಟ್ಟು ಅಲ್ಲಿಂದ ಕಳ್ಸಿದ್ರು ಉಜ್ಜಿ ಗುಬ್ಬಚ್ಚಿ ಅದು ಮಧ್ಯಾಹ್ನದ ಸಮಯ ಅನ್ನೋದ್ರಿಂದ ಬಿಸ್ಲಲ್ಲಿ ಮನೆಗೆ ಬರ್ತಾ ಇದ್ಲು ಪಾಪ ಬಿಸ್ಲಲ್ಲಿ ನಡ್ಕೊಂಡ್ ಬಂದಿದ್ರಿಂದ ಬುಜ್ಜಿಗುಪ್ಪಚಿ ಮುಖ ಎಲ್ಲ ಕಪ್ಪಾಯ್ತು ಅರೆ ಏನಿದು ಬುಜ್ಜಿ ಎಲ್ಲಾದ್ರೂ ಮಸೀನ ಹಚ್ಕೊಂಡ್ ಬಂದಿಯಾ ಇಲ್ಲ ಇಲ್ಲಾದ್ರೂ ಕೆಸ್ರಲ್ಲಿ ಬಿದ್ದು ಎದ್ದು ಯಾಕ್ ಯಾಕೆ ಮುಖ ಈ ರೀತಿ ತುಂಬಾನು ಕಪ್ಪಾಗಿದೆ ಅಮ್ಮ ನಾನೇನು ನನ್ ಮುಖದಲ್ಲಿ ಏನೂ ಹಚ್ಕೊಳ್ಲಿಲ್ಲ ಅದೇ ರೀತಿ ನಾನೇನು ಕೆಸ್ರಲ್ಲಿ ಬಿದ್ದು ಹೊರಗಡೆ ಬರ್ಲಿಲ್ಲ ಹೊರಗಡೆ ನೋಡಿದ್ಯಾ ಅಮ್ಮ ಆ ಸೂರ್ಯ ಇದನ್ನೆಲ್ಲ ಅವನಿಗೆ ಸ್ವಲ್ಪ ಕರುಣೆನೇ ಇಲ್ಲ ನನ್ ಮುಖನ ಯಾವ ರೀತಿ ಮಾಡಿದಾನೆ ನೋಡು ಈ ಒಂದು ಆಡಲ್ಲಿ ತೋರಿಸ್ತಾರಲ್ಲ ಈ ಸೂರ್ಯ ಸ್ಟ್ರಾಂಗ್ ಹಾಕಿ ನಮ್ಮ ಮೈಲರ ಎನರ್ಜಿನೆಲ್ಲ ಕುಡಿತಾ ಇದ್ದಾನೆ ಅನ್ನೋತರ ಅದು ನಿಜನೇ ಅಮ್ಮ ನಿಜವಾಗ್ಲು ಸೂರ್ಯ ಹೊರಗಡೆ ಅದೇ ರೀತಿ ಮಾಡ್ತಾ ಇದ್ದಾನೆ ಅಯ್ಯೋ ನನ್ ಮಗಳು ಪಾಪ ಸರಿ ಬುಜಿ ಹೋಗು ಹೋಗಿ ಸ್ನಾನ ಮಾಡಿ ಬಾ ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಂತ ಟುನಿ ಗುಬ್ಬಚ್ಚಿ ಹೇಳಿದ್ರಿಂದ ಬುಜ್ಜಿನ ಹೊರಗಡೆ ಹೋಗಿ ಟ್ಯಾಪ್ ನೀರ್ ಹಿಡಿದು ಮೈಯಲ್ಲಿ ಹುಯ್ಕೊಂಡ್ಲು ಅಷ್ಟೇ ಪಾಪ ಅವ್ರು ತುಂಬಾ ಜೋರಾಗಿ ಕಿಚ್ಚಾಡ್ಕೊಂಡ್ಲು ಏನಾಯ್ತೋ ಏನೋ ಅಂತ ಅಡಿಗೆ ಮಾಡ್ತಾ ಇದ್ದ ಟುನಿ ಗುಬ್ಬಚ್ಚಿ ಹೊರಗಡೆ ಬಂದು ಬುಜ್ಜಿನ ನೋಡಿ ಕೇಳಿದ್ಲು ಅರೆ ಏನ್ ಬುಜ್ಜಿ ನೀರನ್ನ ಮುಟ್ಟಿ ನೋಡಮ್ಮ ಬುಜ್ಜಿ ಹೇಳಿದ್ರಿಂದ ತುನಿ ಹೋಗಿ ಆ ನೀರನ್ನ ಮುಟ್ಟಿ ನೋಡಿದ್ಲಂ ಆ ನೀರಂತೂ ತುಂಬಾನೇ ಬಿಸಿಯಾಗಿತ್ತು ಪಾಪ ಬುಜ್ಜಿ ನೀರು ಬಿಸಿಯಾಗಿರೋದನ್ನ ನೋಡದೆ ಹಾಗೇನೆ ಅದನ್ನ ಅವಳ ಮೈ ಮೇಲೆಲ್ಲಾ ಹುಯ್ಕೊಂಡ್ಲಂ ಆದ್ರಿಂದ ಇವಾಗ ಅವಳ ಮೈಯೆಲ್ಲ ತುಂಬಾನು ಉರಿತಾಯಿತ್ತು ಟ್ಯಾಪ್ ಬಿಸಿಲಲ್ಲಿರೋದ್ರಿಂದ ಟ್ಯಾಪಲ್ಲಿದ್ದ ನೀರು ಕೂಡ ತುಂಬಾನೇ ಬಿಸಿಯಾಗಿರ್ಬೇಕು ಬುಜ್ಜಿ ಸರಿ ಸರಿ ನೀನು ಮನೆಯೊಳಗಡೆ ಬಾ ನಾನು ಫ್ಯಾನ್ ಹಾಕ್ತೀನಿ ಆವಾಗ ನಿನಗೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಟುನಿ ಬುಜ್ಜಿನ ಮನೆಯೊಳಗಡೆ ಕರ್ಕೊಂಡು ಹೋದ್ಲವು ಫ್ಯಾನ್ ಸ್ವಿಚ್ ಕೂಡ ಆನ್ ಮಾಡದ್ಲವ ಆದ್ರೆ ಫ್ಯಾನ್ ಇಂದ ಬರೋ ಗಾಳಿ ಕೂಡ ತುಂಬಾ ಬಿಸಿಯಾಗಿತ್ತು ಬುಜ್ಜಿನು ಏನು ಮಾಡಕ್ಕಾಗದೆ ಅವಳು ಪಾಡಿಗೆ ಹೋಗಿ ಮಲ್ಕೊಂಡು ನಿದ್ದೆ ಮಾಡಿದ್ಲು ಆಮೇಲೆ ಮರುದಿನ ಬೆಳಿಗ್ಗೆ ಟುನಿ ಬೇಗನೆ ಎದ್ದು ಬುಜ್ಜಿಗೆ ಅಡಿಗೆ ಮಾಡಿಕೊಟ್ಟು ಅವಳನ್ನ ತಿಂದು ಸ್ಕೂಲಿಗೆ ಹೋಗುವಂತೆ ಹೇಳಿದ್ಲು ಬುಜ್ಜಿನು ಸರಿ ಅಂತ ಊಟ ಮಾಡಿ ಅಲ್ಲಿಂದ ಪುನಃ ಸ್ಕೂಲಿಗೆ ಹೋದ್ಲು ಮಕ್ಕಳೆಲ್ಲರೂ ಕೂಡ ತುಂಬಾ ಕಷ್ಟಪಟ್ಟು ಪರೀಕ್ಷೆ ಬರಿತಾ ಇದ್ರು ಹಾಗೆ ಪರೀಕ್ಷೆ ಮುಗ್ದ ಮೇಲೆ ಬನ್ನು ಬುಜ್ಜಿ ಚಿನ್ನು ಮೂರ್ ಜನ ಮನೆಗೆ ವಾಪಸ್ ಬರ್ತಾ ಇದ್ರು ಹಾಗೆ ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಬನ್ನು ಕಿಡಿ ಮೂರ್ಚೆ ಹೋಗಿ ಕೆಳಗಡೆ ಬಿದ್ಬಿಟ್ಟ ಆವಾಗ ಚಿನ್ನು ಹಾಗೂ ಬುಜ್ಜಿಗೂ ಬಜ್ಜಿ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಬನ್ನುನ ಹೇಗೋ ಹಿಡ್ಕೊಂಡು ಮನೆಗೆ ಅವರು ಜೋಪಾನವಾಗಿ ತಗೊಂಡ್ ಬಂದ್ರು ಅಯ್ಯೋ ಬನ್ನು ಏನಾಯ್ತು ನನ್ ಮಗನಿಗೆ ನನ್ ಮಗನಿಗೆ ಏನಾಯ್ತು ಗೊತ್ತಿಲ್ಲ ಚೋಟು ಚಿಕ್ಕಮ್ಮ ಬರೋ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಮೂಚೆ ಹೋಗಿ ಬಿದ್ಬಿಟ್ಟ ಏನ್ ಮಾಡುದು ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಎತ್ಕೊಂಡ್ ಬಂದ್ವಿ ಅಯ್ಯೋ ಬಿಸ್ಲು ಜಾಸ್ತಿ ಇದೆ ಅಲ್ವಾ ಅದಕ್ಕೆ ಅವನು ಮೂಚೆ ಹೋಗಿ ಬಿದ್ದಿರ್ಬೇಕು ಚೋಟು ನೀನೇನು ಬೇಜಾರ್ ಮಾಡ್ಕೋಬೇಡ ನಾವು ಪಕ್ಕದಲ್ಲಿ ಡಾಕ್ಟರ್ ಇದಾರಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗೋಣಬ್ಬಾ ಹಾಗಂತ ಹೇಳಿ ಎಲ್ರು ಸೇರಿ ಬನ್ನನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಅಲ್ಲಿ ಡಾಕ್ಟರ್ ಮಹಿಹದ್ದು ಹದ್ದು ಬನ್ನಿಗೆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಅವರ ಹತ್ರ ಬಂದು ಈ ರೀತಿ ಹೇಳಿದ್ರು ಇಲ್ ನೋಡಿ ನಿಮ್ ಮಗನಿಗೆ ಈ ಬಿಸ್ಲಂತೂ ಸ್ವಲ್ಪ ಸೆಟ್ ಆಗ್ಲಿಲ್ಲ ಅದಕ್ಕೆ ಅವನು ಇದ್ದಕ್ಕಿದ್ದಂತೆ ಮೂಚೆ ಹೋಗಿ ಬಿದ್ದಿದ್ದಾನೆ ಅವನನ್ನ ಬಿಸ್ಲಲ್ಲಿ ಹೊರಗಡೆ ಎಲ್ಲೋ ನೀವು ಕಳ್ಸೋದ್ ಬೇಡ ನಿಮ್ಮಿಂದಾದ್ರೆ ತಂಪಾಗಿದ್ದ ಜಾಗದಲ್ಲಿ ಅವನನ್ನ ಇಟ್ಕೊಳ್ಳಿ ಹಾಗಂತ ಮಹಿಹದ್ದು ಹೇಳಿದ್ರಿಂದ ಚೋಟುಗಿಳಿ ಬನ್ನನ ಕರ್ಕೊಂಡು ಅಲ್ಲಿಂದ ಮನೆಗೆ ಬಂದ್ಲು ಪಾಪ ಪರೀಕ್ಷೆಗೂ ಕೂಡ ಕಳಿಸ್ತೇ ಬನ್ನನ ಮನೆಯಲ್ಲೇ ತುಂಬಾ ಜೋಪಾನವಾಗಿ ಇಟ್ಕೊಳ್ತಾ ಇದ್ಲು ಚೋಟುಗಿಳಿ ಚಿನ್ನು ನಾವ್ ಹೇಗೋ ಕಷ್ಟಪಟ್ಟು ಪರೀಕ್ಷೆನ ಬರ್ದಾಯ್ತು ಆದ್ರೆ ಈ ಬಿಸ್ಲಿಂದ ಪಾಪ ಬನ್ನು ಪರೀಕ್ಷೆ ಕೂಡ ಬರೀಲಿಕ್ಕೆ ಬರ್ಲಿಲ್ಲ ಅಲ್ವಾ ಇವಾಗ ಎಲ್ರ ಮನೆಯಲ್ಲೂ ಇರೇ ಒಂದೇ ಒಂದು ಸಮಸ್ಯೆ ಏನು ಅಂದ್ರೆ ಈ ಬಿಸಿಲು ಮಾತ್ರ ಈ ಬಿಸ್ಲಿಂದ ತುಂಬಾನೇ ಕಷ್ಟ ಇದ್ದಾರೆ ಎಲ್ರು ಇದಕ್ಕೆ ನಾವು ಏನಾದ್ರೂ ಮಾಡ್ಲೇಬೇಕು ಚಿನ್ನು ಚೆನ್ನಾಗಿ ಮಳೆ ಬಂದ್ರೇನೆ ಬಿಸಿಲು ಕಡಿಮೆ ಮಳೆ ಬರ್ಬೇಕಂದ್ರೆ ಗಿಡಗಳನ್ನ ಮರಗಳನ್ನ ನಾವು ನಡ್ಬೇಕು ಇವಾಗ್ಲೇ ಕೆಲ್ಸ ಶುರು ಮಾಡ್ಬೇಕು ಇಲ್ಲಾಂದ್ರೆ ಮುಂದಿನ ವರ್ಷ ಅಂತೂ ನಮ್ಮಿಂದ ಬಿಸ್ಲನ್ನ ತಡ್ಕೊಳಕಂತೂ ಆಗಲ್ಲ ನಾವಿಬ್ರು ಹೇಗಾದ್ರೆ ಕಷ್ಟಪಟ್ಟು ನಮ್ಮ ಊರಲ್ಲಿರುವ ಎಲ್ಲಾನು ಬದ್ಲೈಸ್ಬೇಕು ಹಾಗೆ ಬುಜ್ಜಿ ಚಿನ್ನೋ ಇಬ್ರು ಸೇರಿ ಅವ್ರ ಊರನ್ನ ತುಂಬಾನೇ ಬದ್ಲೈಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಆದ್ರಿಂದ ಬಿಸಿಲು ಹೊಡದ್ರು ಪರವಾಗಿಲ್ಲ ಅಂತ ಅಂದ್ಕೊಂಡು ಬುಜ್ಜಿ ಚಿನ್ನೋ ಇಬ್ರು ಸೇರಿ ಗಿಡ ಮರಗಳನ್ನ ನಡಕೆ ಶುರು ಮಾಡಿದ್ರು ಹಾಗೆ ಒಣಗಿರುವ ಮರಗಳಿಗೆ ಅವರು ನೀರ್ ಹಾಕ್ತಾನು ಇದ್ರು ಅದೇ ರೀತಿ ಎಲ್ಲಾ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು ಹಾಗೆ ಚಿನ್ನು ಹಾಗೂ ಬುಜ್ಜಿ ಸೇರಿ ಅವ್ರ ಊರಲ್ಲಿದ್ದ ಎಲ್ಲಾ ಮರ ಗಿಡಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಕೊನೆಗೆ ನೀರಿಲ್ದೇ ದಾಹದಿಂದ ಕಷ್ಟಪಡ್ತಾ ಇರುವ ಪ್ರಾಣಿಗಳಿಗೂ ಕೂಡ ಅವರು ನೀರಿಡ್ತಾ ಇದ್ರು ಹಾಗೆ ಅವರಿಬ್ರು ಕೂಡ ಬೇಸಿಗೆ ಕಾಲದಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ರು ಸುಮಾರು ಗಿಡ ಮರಗಳನ್ನೆಲ್ಲ ಅವರು ನಡ್ತಾ ಇದ್ರು ಹೀಗೆ ಬೇಸಿಗೆ ಕಾಲನೂ ಮುಗಿತು ಇದ್ದಕ್ಕಿದ್ದಂತೆ ಅವ್ರ ಊರಲ್ಲಿ ಮಳೆ ಬರೋಕ್ಕೂ ಶುರುವಾಯಿತು ಹಾಗೆ ಒಂದು ವರ್ಷನೂ ಮುಗೀತು ಪುನಃ ಬೇಸಿಗೆ ಕಾಲಾನು ಬಂದಿತ್ತು ಆದ್ರೆ ಬುಜ್ಜಿ ಇಬ್ರು ಸುಮಾರು ಗಿಡಗಳು ನಟಿದ್ರಿಂದ ಅದು ಮರಗಳಾಗಿ ಬೆಳೆದು ಇವಾಗ ಊರಿನಲ್ಲಿ ಬಿಸಿಲೇನು ಅಷ್ಟು ಹೊಡಿತಾ ಇರಲಿಲ್ಲ ಅದು ಮಾತ್ರವಲ್ಲ ಆ ಊರಲ್ಲಿ ನೀರಿಗೂ ಯಾವುದೇ ಸಮಸ್ಯೆ ಇಲ್ಲ ಮರಗಳು ಕೂಡ ತುಂಬಾ ದೊಡ್ಡದಾಗಿ ಬೆಳೆದಿರೋದ್ರಿಂದ ಆ ಕಡೆ ಬರುವವರು ಎಲ್ರೂ ಕೂಡ ಆ ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಹೋಗ್ತಾ ಇದ್ರು ತುನಿಗುಬ್ಬಚ್ಚಿಯ ಐಸ್ ಕ್ರೀಮ್ ವ್ಯಾಪಾರ ತುನಿ ಗುಬ್ಬಚ್ಚಿ ಅವಳ ವ್ಯಾಪಾರನ ಮಾಡ್ಕೊಂಡು ಅವಳ ಜೀವನಾನ ಸಾಗಿಸ್ತಾ ಇದ್ಲ ತುನಿ ಯಾವಾಗ್ಲೂ ಒಂದೇ ತರದ ವ್ಯಾಪಾರನ ಮಾಡ್ತಾ ಇರಲಿಲ್ಲ ಕಾಲಕ್ಕೆ ತಕ್ಕಂಗೆ ಪರಿಸ್ಥಿತಿಗೆ ತಕ್ಕಂಗೆ ಅವಳು ವ್ಯಾಪಾರಗಳನ್ನ ಬದಲಾಯಿಸ್ತಾನೆ ಇದ್ಲು ಆದ್ರಿಂದ ಅವಳಿಗೆ ಅವಳ ವ್ಯಾಪಾರದಲ್ಲಿ ತುಂಬಾ ಲಾಭನೂ ಸಿಗ್ತಾ ಇತ್ತು ತುನಿಗೆ ಒಬ್ಳು ಮಗಳು ಇದ್ಲು ಅವಳ ಹೆಸರು ಬುಜ್ಜಿಗುಬ್ಬಚ್ಚಿ ತುನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲೇ ತನ್ನ ಮಗಳಾದ ಬುಜ್ಜಿಗುಬ್ಬಚ್ಚಿನ ಅವಳು ಚೆನ್ನಾಗಿ ಓದಿಸ್ತಾ ಇದ್ಲು ಮುಂದೆ ಬರೋದು ಬೇಸಿಗೆ ಕಾಲ ಆದ್ರಿಂದ ಏನ್ ವ್ಯಾಪಾರ ಮಾಡೋದು ಅಂತ ತುನಿಗೂ ಬಚ್ಚಿ ಯೋಚನೆ ಮಾಡ್ತಾ ಇದ್ಲು ನಿನ್ನೆ ತನಕ ನಾನು ಬೆಡ್ಶೀಟ್ ವ್ಯಾಪಾರ ಮಾಡ್ತಾ ಇದ್ದೆ ಚಳಿಗಾಲ ಅನ್ನೋದ್ರಿಂದ ಆ ಬೆಡ್ಶೀಟ್ ವ್ಯಾಪಾರ ಚೆನ್ನಾಗಿ ನಡೀತು ಮುಂದೆ ಬರೋದು ಬೇಸಿಗೆ ಕಾಲ ಈ ಬೇಸಿಗೆ ಕಾಲದಲ್ಲಿ ಏನು ವ್ಯಾಪಾರ ಮಾಡೋದು ಅಂತ ನನಗೆ ಅರ್ಥ ಆಗ್ತಿಲ್ಲ ಆ ಅಮ್ಮ ನೀನು ಕೂಲ್ ಡ್ರಿಂಕ್ಸ್ ವ್ಯಾಪಾರ ಮಾಡಮ್ಮ ಬೇಸಿಗೆ ಕಾಲದಲ್ಲಿ ಎಲ್ರಿಗೂ ದಾಹ ಆಗುತ್ತೆ ಕೂಲ್ ಡ್ರಿಂಕ್ಸ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆದ್ರಿಂದ ನೀನು ಕೂಲ್ ಡ್ರಿಂಕ್ಸ್ ವ್ಯಾಪಾರ ಮಾಡಮ್ಮ ಹಾ ನೀನ್ ಹೇಳಿದಂತೂ ಸರಿನೇ ಆದ್ರೆ ನಮ್ಮೂರಲ್ಲಿ ಲೂಸಿ ಪಾರಿವಾಳ ಡ್ರಿಂಕ್ಸ್ ವ್ಯಾಪಾರ ಮಾಡ್ತಾ ಇದೆ ಒಬ್ರು ಒಂದು ವ್ಯಾಪಾರ ಮಾಡುವಾಗ ನಾವು ಕೂಡ ಆ ವ್ಯಾಪಾರ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಬೇರೆ ಏನಾದರೂ ಒಂದು ವ್ಯಾಪಾರನ ಯೋಚನೆ ಮಾಡಬೇಕು ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಏನ್ ವ್ಯಾಪಾರ ಮಾಡುದಂತ ಯೋಚನೆ ಮಾಡ್ತಿದ್ದಾಗ ಒಂದು ಐಡಿಯಾನು ಬಂತು ಬುಜ್ಜಿ ಹೇಗೂ ನಿಮ್ಮ ಶಾಲೆಗೆ ಸಮ್ಮರ್ ಹಾಲಿಡೇಸ್ ಕೊಡ್ತಾ ಇದ್ದಾರೆ ಅಲ್ವಾ ಅಂದ್ರೆ ಮಕ್ಕಳು ಎಲ್ರು ಕೂಡ ಇನ್ನು ಮನೆಯಲ್ಲೇ ಇರ್ತಾರೆ ಅಂತ ಅರ್ಥ ಆದ್ರಿಂದ ನಾನು ಐಸ್ ಕ್ರೀಮ್ ವ್ಯಾಪಾರನ ಶುರು ಮಾಡ್ತೀನಿ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ವಾ ಬೇಸಿಗೆ ಕಾಲ ಅನ್ನೋದ್ರಿಂದ ಚಿಕ್ಕವರು ದೊಡ್ಡವರು ಅಂತ ಯಾವುದೇ ವ್ಯತ್ಯಾಸನೂ ಇಲ್ಲದೆ ಎಲ್ಲರೂ ಬಂದು ಐಸ್ ಕ್ರೀಮ್ ತಗೊಳ್ತಾರೆ ಹಾ ನಿಜನೇ ಅಮ್ಮ ನನಗೂ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಎಲ್ಲ ಮಕ್ಕಳಿಗೂ ತುಂಬಾನೇ ಇಷ್ಟ ಅದ್ರಲ್ಲಿ ತುಂಬಾ ಲಾಭಾನೂ ಸಿಗುತ್ತೆ ಅಮ್ಮ ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಇಬ್ರು ಸೇರಿ ಐಸ್ ಕ್ರೀಮ್ ವ್ಯಾಪಾರ ಮಾಡಬೇಕು ಅಂತ ನಿರ್ಧಾರನೂ ಮಾಡಿದ್ರು ಬೇಸಿಗೆ ಕಾಲದಲ್ಲಿ ಒಳ್ಳೆ ಲಾಭ ಸಿಗುತ್ತೆ ಅಂತ ಮರುದಿನ ನೇ ಬಚ್ಚಿ ಪಟ್ಟಣಕ್ಕೆ ಹೋದ್ಲು ಅಲ್ಲಿ ಐಸ್ ಕ್ರೀಮ್ ಅಂಗಡಿಯಲ್ಲಿ ಮಾರುವ ಐಸ್ ಕ್ರೀಮ್ಗಳನ್ನೆಲ್ಲ ತಗೊಂಡು ಬಂದು ಅವಳ ಮನೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ಲು ಮರುದಿನ ಬೆಳಗಿನೇ ಎದ್ದು ಐಸ್ ಕ್ರೀಮ್ ಗಾಡಿಯಲ್ಲಿ ಆ ಐಸ್ ಕ್ರೀಮ್ಗಳನ್ನೆಲ್ಲ ಇಟ್ಕೊಂಡು ವ್ಯಾಪಾರಕ್ಕೆ ಹೊರಟ್ಲು ಹಾಗೆ ಟುನಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಕಿಚ್ಚಿಕೊಂಡು ಗಾಡಿನ ತಳ್ಕೊಂಡು ಊರಿನ ಮಧ್ಯಕ್ಕೆ ಹೋದ್ಲು ಅಲ್ಲಿ ಒಂದು ಮರದ ಕೆಳಗಡೆ ಅವಳ ಐಸ್ ಕ್ರೀಮ್ ಗಾಡಿನ ಇಟ್ಟು ವ್ಯಾಪಾರ ಶುರು ಮಾಡಿದ್ಲು ಐಸ್ ಕ್ರೀಮ್ ಗಾಡಿಯನ್ನು ನೋಡಿದಾಗ ಮಕ್ಕಳು ಎಲ್ರೂ ಕೂಡ ತುಂಬಾ ಖುಷಿಯಾಗಿ ತುನಿ ಹತ್ರ ಐಸ್ ಕ್ರೀಮ್ ಬಂದು ಕೇಳಿದ್ರು ತುನಿ ಯಾರಿಗೆ ಯಾವ ಫ್ಲೇವರ್ ಇಷ್ಟನೋ ಆ ಐಸ್ ಕ್ರೀಮ್ನ ಕೊಡ್ತಾ ಇದ್ಲು ಹಾಗೆ ಆ ದಿನ ಇಡೀ ವ್ಯಾಪಾರ ಮಾಡಿದ್ರಲ್ಲಿ ತುನಿಗೆ ಆ ದಿನ ಅಂತೂ ತುಂಬಾ ಲಾಭ ಸಿಕ್ಕಿತ್ತು ಆ ಹಣನ ತಗೊಂಡು ಅವಳು ಸಂತೋಷವಾಗಿ ಮನೆಗೆ ಬಂದ್ಳ ಬುಜ್ಜಿ ಇವತ್ತಂತೂ ತುಂಬ ಒಳ್ಳೆ ಲಾಭ ಸಿಕ್ಕಿದೆ ಈ ಬೇಸಿಗೆ ಕಾಲ ನನ್ನ ವ್ಯಾಪಾರ ಇದೇ ರೀತಿ ನಡೆದ್ರೆ ಇನ್ನೂ ನನಗೆ ಲಾಭ ಸಿಗುತ್ತೆ ಅಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಅಮ್ಮ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಎಲ್ರೂ ಇಷ್ಟಪಡ್ತಾರೆ ಯಾಕಂದ್ರೆ ಅದು ತುಂಬಾ ತಂಪಾಗಿರುತ್ತೆ ಅಲ್ವಾ ಅದಕ್ಕೆ ಅದಲ್ದೆ ಅಲ್ಲದೆ ನಾವು ಮಾರೋ ಐಸ್ ಕ್ರೀಮ್ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಅಮ್ಮ ಹಾಗೆ ಟುನಿಗುಬ್ಬಚ್ಚಿ ಸಂಪಾದನೆ ಮಾಡಿದ ಹಣನ ಒಂದು ಪೆಟ್ಟಿಗೆಯಲ್ಲಿ ಹಾಕಿಡ್ತಾ ಇದ್ಲು ಮರುದಿನ ಯಾವಾಗ್ಲೂ ತರ ಟುನಿಗುಬ್ಬಚ್ಚಿ ಐಸ್ ಕ್ರೀಮ್ ಗಾಡಿನ ತಳ್ಕೊಂಡು ಊರಿನೊಳಗಡೆ ವ್ಯಾಪಾರ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ಲು ಹಾಗೆ ಮರದ ಕೆಳಗಡೆ ನಿಂತ್ಕೊಂಡು ಅವಳು ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ಲು ಹಾಗೆ ಗಾಡಿನ ತಡ್ಕೊಂಡು ಹೋಗ್ತಾ ಇದ್ದಾಗ ಅದೇ ಊರಲ್ಲಿ ವಾಸ ಮಾಡ್ತಾ ಇದ್ದ ಚಿಜು ಅನ್ನುವ ಸೋಮಾರಿಕಾಗೆ ಆಶ್ಚರ್ಯಪಟ್ಟಿತು ಅರೆ ಈ ಟುನಿ ಯಾವಾಗ್ಲಿಂದ ಐಸ್ ಕ್ರೀಮ್ ವ್ಯಾಪಾರನ ಶುರು ಮಾಡಿದ್ದು ಯಾವಾಗ ನೋಡಿದ್ರು ಹಲವಾರು ವ್ಯಾಪಾರಗಳನ್ನ ಮಾಡ್ತಾನೆ ಇದ್ದಾಳೆ ಈ ಊರಿಗೆ ಅವಳು ಬರುವಾಗ ಅವಳು ಒಂದು ಬಾಡಿಗೆ ಮನೇಲಿ ಇದ್ಲು ಇವಾಗ ಸ್ವಂತ ಮನೆ ಅದನ್ನು ದೊಡ್ಡ ಮನೆನ ಕಟ್ಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ಇವಳು ವ್ಯಾಪಾರನ ನಾನು ಹಾಳು ಮಾಡ್ಲೇಬೇಕು ಹಾಗೆ ಚಿಜುಕಾಗೆ ಟುನಿ ವ್ಯಾಪಾರನ ಹಾಳು ಮಾಡ್ಬೇಕು ಅಂತ ಅಂದ್ಕೊಂಡು ಟುನಿಯ ಅಂಗಡಿ ಹತ್ರ ಹೋಯ್ತು ಅರೆ ಚಿಚು ಏನು ನೀನ್ ಈ ಕಡೆ ಐಸ್ ಕ್ರೀಮ್ ಬೇಕಾ ಯಾವ ಫ್ಲೇವರ್ ಬೇಕು ಹೇಳು ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಟೋನಿ ಯಾವ ಫ್ಲೇವರ್ ಚೆನ್ನಾಗಿರುತ್ತೆ ಏನ್ ಐಸ್ ಕ್ರೀಮ್ ತಿನ್ಬೇಕು ಏನೂ ಅರ್ಥನೇ ಆಗ್ತಿಲ್ಲ ಓ ಹೌದಾ ಸರಿ ನೀನು ಯಾವಾಗ್ಲೂ ತಿನ್ನೋ ಫ್ಲೇವರ್ ಏನಂತೇಳೋ ನಾನು ಅದನ್ ಕೊಡ್ತೀನಿ ಅರೆ ಯಾವಾಗ್ಲೂ ತಿನ್ನೋ ಫ್ಲೇವರ್ ತಿನ್ನೋದ್ರಲ್ಲಿ ಏನ್ ಮಜಾ ಇರುತ್ತೆ ಟೊನಿ

ಇದೇನಿದೋ ಕಪ್ಪಾಗಿದೆ ಓಹೋ ಚಾಕ್ಲೇಟ್ ಫ್ಲೇವರಾ ಆದ್ರೆ ಇದರ ಟೇಸ್ಟ್ ಕೂಡ ನನಗೆ ಸ್ವಲ್ಪ ಇಷ್ಟಾನೇ ಆಗಲಿಲ್ಲ ಅರೆ ಇದೇನಿದೋ ಚಿಚು ಬಣ್ಣದಲ್ಲಿದೆ ಹೌದಾ ಆದ್ರೆ ಇದೇನು ಟೇಸ್ಟ್ ಚೆನ್ನಾಗಿಲ್ಲ ಅರೆ ಇದೇನಿದೋ ಪಿಂಕ್ ಕಲರ್ ಇದೆ ಓ ಸ್ಟ್ರಾಬೆರೀನಾ ಚೀಚಿ ಇದು ಕೂಡ ಸ್ವಲ್ಪ ಚೆನ್ನಾಗಿಲ್ಲ ಅರೆ ಚಿಚು ನನ್ನ ಹತ್ರ ಏನೆಲ್ಲ ಫ್ಲೇವರ್ ಐಸ್ ಕ್ರೀಮ್ ಇತ್ತೋ ನೋಡಿದೀಯಾ ನೀನು ಇವಾಗ ನಿನಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಕೊಡು ನನಗೆ ಯಾವುದೇ ಫ್ಲೇವರ್ ಇಷ್ಟ ಆಗಲಿಲ್ಲ ಕೆಲಸ ಟೇಸ್ಟ್ ಮಾಡಿ ನೋಡ್ಲಾ ಹಾಗೆ ಚಿಚುಕ್ಕಾಗಿ ಎಲ್ಲ ಫ್ಲೇವರ್ ಐಸ್ ಕ್ರೀಮ್ಗಳನ್ನ ಪುನಃ ಟೇಸ್ಟ್ ಮಾಡಿ ನೋಡಿತ್ತು ಹಾಗೆ ಟೇಸ್ಟ್ ಮಾಡೋ ಹೆಸರು ಹೇಳಿ ಅರ್ಧ ಐಸ್ ಕ್ರೀಮ್ನ ಖಾಲಿನೇ ಮಾಡಿತ್ತು ಅರೆ ಏನ್ ಚಿಚು ನನ್ನ ಹತ್ರ ಇರೋ ಐಸ್ ಕ್ರೀಮ್ ಅಲ್ಲಿ ಎಲ್ಲಾ ಫ್ಲೇವರ್ನ ಟೇಸ್ಟ್ ಮಾತ್ರ ಮಾಡಿ ನೋಡ್ತಾ ಇದೀಯಾ ಇದ್ರಲ್ಲೇ ಅರ್ಧ ಐಸ್ ಕ್ರೀಮ್ ಖಾಲಿ ಆಗುತ್ತೋ ಏನೋ ನನಗೆ ಯಾವುದೇ ಫ್ಲೇವರ್ ಇಷ್ಟ ಆಗ್ಲಿಲ್ಲ ನನಗೆ ಯಾವ್ದೇ ಐಸ್ ಕ್ರೀಮ್ನು ಬೇಡ ಹಾಗೆ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋಗ್ಬಿಡ್ತು ಹಾಗೆ ಹೋಗೋ ದಾರಿಯಲ್ಲಿ ಅಳುತಾ ಅಳುತಾ ಮಹಿ ಹದ್ದಿನ ಹತ್ರ ಹೋಯ್ತು ಆವಾಗ ಮಹಿ ಹದ್ದು ಚಿಚುಕಾಗೆ ಅಳ್ತಾ ಇರೋದನ್ನ ನೋಡಿ ಈ ರೀತಿ ಕೇಳಿತು ಅರೆ ಏನ್ ಚಿಚು ಯಾಕೆ ಅಳ್ತಾ ಇದ್ಯಾ ಹಾಗೆ ಏನಾಯ್ತು ಇವಾಗ ಏನು ಅಂತ ಹೇಳುದು ಮಹಿ ಅವರೇ ನನಗೆ ಯಾವ್ದೇ ಕೆಲಸ ಇಲ್ಲ ಅಂತ ಎಲ್ರೂ ನನಗ್ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ಆ ಟುನಿ ನನ್ ಬೇಡ ಅಂತ ಹೇಳಿದ್ರು ಕೂಡ ನನ್ನ ಹತ್ರ ಇರೋ ಐಸ್ ಕ್ರೀಮ್ ನ ಟೇಸ್ಟ್ ಮಾಡಿ ನೋಡು ಅಂತ ಬಲವಂತ ಮಾಡಿ ಕರ್ಕೊಂಡು ಹೋದ್ಲು ನನಗೆ ಯಾವ್ದೇ ಫ್ಲೇವರ್ ಇಷ್ಟ ಆಗಿಲ್ಲ ಅಂತ ಹೇಳಿದೆ ನನ್ನ ಐಸ್ ಕ್ರೀಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀಯ ಅಂತ ನನ್ನ ಹೊಡೆದು ಕಳಿಸ್ಬಿಟ್ಲು ಅವಳು ಹಾಗಂತ ಚಿಚುಕಾಗೆ ಅಳುತ್ತಾ ಹೇಳಿತು ಮಹಿ ಹದ್ದಿಗೆ ತುಂಬಾನೂ ಕೋಪ ಬಂತು ತಕ್ಷಣ ಮಹಿ ಹದ್ದು ಚಿಚುನ ಜೊತೆಗೆ ಕರ್ಕೊಂಡು ಟುನಿ ಇರುವ ಅಂಗಡಿ ಹತ್ರ ಹೋಯ್ತು ಆದ್ರೆ ಅಷ್ಟೊಳಗೆ ವ್ಯಾಪಾರ ಮುಗಿಸ್ಕೊಂಡು ಟುನಿಗೂ ಬಚ್ಚಿ ಅವಳ ಮನೆಗೆ ಹೋಗ್ಬಿಟ್ಟಿದ್ಲು ಚಿಚು ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ನಾಳೆ ಆ ಟುನಿ ನೋಡ್ಕೊಳ್ತೀನಿ ಮರುದಿನ ಬಚ್ಚಿ ಯಾವಾಗ್ಲೂ ತರ ಅವಳ ವ್ಯಾಪಾರನ ಶುರು ಮಾಡಿದ್ಳು ಅದೇ ಸಮಯದಲ್ಲಿ ಚಿಚು ಪುನಃ ಪುನ ಬಚ್ಚಿಯ ಅಂಗಡಿ ಹತ್ರ ಬಂತು ಅರೆ ಚಿಚು ಪುನ ಬಂದ್ಯಾನ್ ತೊಂದರೆ ನಿನ್ನ ತಡ್ಕೊಳಕ್ ಆಗ್ತಾ ಇಲ್ಲ ನಾನೇನು ನಿನ್ನತ್ರ ಐಸ್ ಕ್ರೀಮ್ ತಗೊಳದಕೋಸ್ಕರ ಬಂದಿಲ್ಲ ನಿನ್ನೆ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಗ ನಾನು ಉಂಗ್ರಾನ ಐಸ್ ಕ್ರೀಮ್ ಒಳಗಡೆ ನಾನು ಹಾಕ್ಬಿಟ್ಟಿದೀನಿ ಅಷ್ಟೇ ಅರೆ ಬೆಳಿಗ್ಗೆ ನಾನು ನನ್ನ ಗಾಡಿನ ಕ್ಲೀನ್ ಮಾಡಿದೆ ಚಿಚು ಆಮೇಲೆ ಫ್ರೆಶ್ ಆಗಿರುವ ಐಸ್ ಕ್ರೀಮ್ ತಗೊಂಡು ನಾನು ಗಾಡಿಯಲ್ಲಿ ಇಟ್ಟಿದ್ದು ಅಲ್ಲಿ ನಿನ್ನ ಉಂಗುರ ಏನು ಸಿಗ್ಲಿಲ್ವಲ್ಲ ನನಗೆ ಹಾಗಂತ ಟುನಿ ಬಚ್ಚಿ ಎಷ್ಟೇ ಹೇಳಿದ್ರು ಸರಿ ಚಿಚುಕಾಗೆ ಮಾತ್ರ ಅವಳ ಐಸ್ ಕ್ರೀಮ್ ಬಾಕ್ಸ್ ಒಳಗಡೆ ಇದ್ದ ಎಲ್ಲಾ ಐಸ್ ಕ್ರೀಮ್ಗಳನ್ನ ಉಂಗುರ ಹುಡುಕ್ತೀನಿ ಅಂತ ಹೇಳಿ ದೂರ ಬಿಸಾಕ್ತಾ ಇತ್ತು ಆ ಸಮಯಕ್ಕೆ ಸರಿಯಾಗಿ ಮಹಿ ಹದ್ದು ಅಲ್ಲಿಗೆ ಬಂತು ಅರೆ ಏನ್ ಚಿಚು ಏನ್ ಮಾಡ್ತಾ ಇದ್ಯಾ ನೀನು ಯಾಕೆ ಐಸ್ ಕ್ರೀಮ್ ಎಲ್ಲ ತೆಗೆದು ಕೆಳಗಡೆ ಬಿಸಾಕ್ತಾ ಇದೆಯಾ ಅದು ಮಹಿ ಅವ್ರೆ ನಿನ್ನೆ ನಾನು ಐಸ್ ಕ್ರೀಮ್ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಗ ನನ್ನ ಉಂಗ್ರ ಇದ್ರೊಳಗಡೆ ಬಿದ್ದೋಯ್ತು ಈ ಟೂನಿ ತಗೊಂಡು ಅದನ್ನ ಇಲ್ಲ ಅಂತಿದ್ದಾಳೆ ಅಯ್ಯೋ ಇಲ್ಲ ಮಹಿ ಅವ್ರೆ ನನ್ಗೆ ಈ ರೀತಿ ಎಲ್ಲ ನಡೆಯುತ್ತೆ ಅಂತ ಗೊತ್ತು ಅದಕ್ಕೆ ಈ ಚಿಚು ಮಾಡಿದನೆಲ್ಲ ನಾನು ವಿಡಿಯೋ ತೆಗ್ದಿಟ್ಟಿದ್ದೀನಿ ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅವಳ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದ ವಿಡಿಯೋನ ಮೊಬೈಲ್ ಅಲ್ಲಿ ಹಾಕಿ ತೋರ್ಸದ್ಲ ಅದರಲ್ಲಿ ಚಿಚಕ್ಕಾಗೆ ನಿನ್ನೆ ಬಂದು ಐಸ್ ಕ್ರೀಮ್ ನ ಟೇಸ್ಟ್ ಮಾಡಿ ನೋಡಿದ್ದು ಬಚ್ಚಿ ಎಷ್ಟೇ ಹೇಳಿದ್ರು ಅವಳ ಗಾಡಿಯಲ್ಲಿದ್ದ ಐಸ್ ಗಳನ್ನೆಲ್ಲ ಹೊರಗಡೆ ಬಿಸಾಕಿದ್ದು ಎಲ್ಲಾನು ಇತ್ತು ಅವಾಗ ಮಹಿಹದ್ದು ಅರೆ ಏನ್ ಚಿಚು ಇದು ನೀನೇ ಇಲ್ಲಿಗೆ ಬಂದು ಎಲ್ಲಾ ಐಸ್ ಕ್ರೀಮ್ ನ ಟೇಸ್ಟ್ ಮಾಡಿ ನೋಡಿ ಟುನಿಗೆ ತೊಂದರೆ ಕೊಟ್ಟು ನನ್ ಹತ್ರ ತೊಂದ್ರೆ ಕೊಟ್ಲೋ ಅಂತ ಸುಳ್ಳು ಹೇಳಿ ನಾಟಕ ಮಾಡ್ತಾ ಇದೀಯಾ ಟುನಿ ಒಳ್ಳೇದಾಯ್ತು ನೀನು ಈ ವಿಡಿಯೋನ ನನಗ್ ತೋರಿಸ್ದೆ ಇಲ್ಲಾಂದ್ರೆ ನಿನ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಳ್ತಾ ಇದ್ದೆ ಹಾಗೆ ಮಹಿಹದ್ದು ಹಾಗೂ ಟುನಿ ಗುಬ್ಬಚ್ಚಿ ಇಬ್ರು ಸೇರ್ಕೊಂಡು ಚಿಜುಕಾಗೇನ ಹೊಡೆದು ಅಲ್ಲಿಂದ ಓಡ್ಸಿದ್ರು